ಇಲ್ಲಿ ಕೆಲವೊಂದು ಕಾಲೇಜುಗಳಲ್ಲಿ ಹಿಜಾಬ್ ಹಾಕೊಂಡು ಹೋದರೆ ಇನ್ನೊಂದು ಸಮುದಾಯದವರು ಅದಕ್ಕೆ ಪ್ರತಿಯಾಗಿ ಕೇಸರಿ ಶಾಲ್ಗಳನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ರಾಜ್ಯವ್ಯಾಪ್ತಿಯಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ಅಂತ ಹೇಳಿ ಘರ್ಷಣೆಗಳನ್ನು ಸ್ಟಾರ್ಟ್ ಆಗಿದ್ದಾವೆ. ಶಾಲ್ ಅಲ್ಲ, ಪೂರ್ತಿ ಕೇಸರಿ ಬಟ್ಟೆನೆ ಹಾಕೊಂಡು ಬನ್ನಿ, ನಾವು ಕೇಸರಿ ಕಲರ್ ಅಲ್ಲ ಹಿಜಾಬ್ ಉಟ್ಕೊಂಡು ಬರ್ತೇವೆ. ಯಾಕಂದ್ರೆ ಕೇಸರಿ ಯಾರಪ್ಪನ ಮನೆ ಸೊತ್ತಲ್ಲ ಅದು. ಕೇಸರಿ ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಟಿ ಅಜ್ಗರ್ ಅಂತ ಹೇಳಿ. ನಮ್ಮ ಜೊತೆಯಲ್ಲಿ ಸಾಮಾಜಿಕ ಹೋರಾಟಗಾತಿ ಜಾಸ್ಮಿನ್ ಬಾನುವರ್ ಇದ್ದಾರೆ. ಇವರು ಅನೇಕ ಸಂದರ್ಭಗಳಲ್ಲಿ ಹೋರಾಟಗಳನ್ನು ಮಾಡಿದವರನ್ನು ನೋಡಿದ್ದೇವೆ. ಮೇಡಮ್, ತನಗೆಲ್ಲ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇದು ಹಿಜಾಬ್ ಅಂತ ಹೇಳಿದ್ರೆ ಏನು ಮೇಡಮ್? ಹಿಜಾಬ್ ಅಂತ ಹೇಳಿದರೆ ಒಂದು ಹಿಜಾಬ್ ಅನ್ನೋವಂಥದ್ದು ಕೇವಲ ಬೇರೆಯವರಿಗೆಲ್ಲ ಏನಿದೆ ಅಂದರೆ ಒಂದು ಸಮುದಾಯದ ಹೆಣ್ಣು ಮಕ್ಕಳು ಧರಿಸುವಂತಹ ತಲೆವಸ್ತ್ರ ಅಂತೇಳಿದೆ ಸರ್. ಆದರೆ ನಾವು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನೋಡ್ತಾ ಬಂದ್ವಿ ಅಂತಂದರೆ ಹಿಂದಿನ ಕಾಲದಿಂದಲೂ ಅಂದರೆ ಕಿತ್ತೂರಿ ರಾಣಿ ಚೆನ್ನಮ್ಮ ಅವರಿಗಿಂತ ಮುಂಚೆ ಇದ್ದಂಥವರು ಏನು ಮಾಡ್ತಾಯಿದ್ರು ಅಂದರೆ ತಲೆ ಮೇಲೆ ತಲೆವಸ್ತ್ರವನ್ನು ಹಾಕ್ಕೊಂಡೇ ಇರ್ತಾಯಿದ್ರು. ಅವರು ಯುದ್ಧ ಭೂಮಿಯಲ್ಲಿ ಸಹ ಕೂಡ ತಮ್ಮ ತಲೆವಸ್ತ್ರವನ್ನು ಕೆಳಗೆ ಬೀಳಿಸ್ತಾ ಇರಲಿಲ್ಲ, ಸೆರಗನ್ನು ಹೊಚ್ಕೊಂಡೇ ಇರ್ತಾಯಿದ್ರು. ಅದೇನಕ್ಕೆ ಅಂತಂದರೆ ಒಂದು ಹೆಣ್ಣಿಗೆ ಇರುವಂತಹ ಒಂದು ಗೌರವ ಸೂಚಕ ಒಂದು ವಸ್ತ್ರ ಅದು. ಅಂದ್ರೆ ಇದು ಹಿಜಾಬ್ ಎಲ್ಲ ಮುಸ್ಲಿಂ ಸಮುದಾಯದಲ್ಲಿ ಕಡ್ಡಾಯ ಹಾಕೊಳ್ಳೇಬೇಕಂತ ಏನಾದ್ರು ನಿಯಮ? ಅವರವರ ಇಚ್ಛೆ ಸರ್, ಅವರವರ ಇಚ್ಛೆ ಅದು. ಯಾಕೆ ಅಂತಂದ್ರೆ ಇಸ್ಲಾಂ ಅನ್ನುವಂಥದ್ದು ಏನು ಅಂತಂದ್ರೆ ಇಸ್ಲಾಂ ಅನ್ನುವಂಥ ಧರ್ಮ ಏನು ಹೇಳುತ್ತೆ ಅಂತಂದ್ರೆ ನೀವು ಧರ್ಮ ಪಾಲನೆಯನ್ನೇ ನೀವು ಫೋರ್ಸ್ಫುಲ್ ಆಗಿ ಮಾಡೋ ಥರ ಇಲ್ಲ. ಇಸ್ಲಾಂ ಧರ್ಮ ನೀವು ಫಾಲೋ ಮಾಡಬೇಕು ಅಂತಂದ್ರೆ ಅವರವರ ಇಚ್ಛೆ ಅದು. ಯಾವುದೇ ಧರ್ಮವನ್ನು ನೀವು ಫಾಲೋ ಮಾಡಿ ಅದು ಅವರವರ ಇಚ್ಛೆ. ಅದೇ ರೀತಿ ನೀವು ತಿನ್ನುವಂಥ ಆಹಾರ ಆಗಲಿ ನೀವು ಉಡುವಂತಹ ಬಟ್ಟೆ ಆಗಲಿ ಅದು ಅವರವರ ಆಯ್ಕೆ ಸರ್ ಅದು. ಆದರೆ ಧರ್ಮ ಏನು ಹೇಳುತ್ತೆ, ನೀವು ಇದು ಈ ಕಟ್ಟುಪಾಡುಗಳನ್ನು ಮಾಡೋದ್ರಿಂದ ನಿಮಗೂ ನಿಮ್ಮ ಸುತ್ತಲಿರುವಂತಹ ಸಮುದಾಯಕ್ಕೂ ಸಮಾಜಕ್ಕೂ ಒಳ್ಳೆಯ ಸಂದೇಶ ನೀಡುತ್ತೆ, ಕೇಡಿನಿಂದ ರಕ್ಷಣೆ ನೀಡುತ್ತೆ ಅನ್ನುವಾಗ ಒಳ್ಳೆಯದರ ಆಯ್ಕೆ ನಮ್ಮ ಆಯ್ಕೆ. ಇವಾಗ ಹಿಜಾಬ್ ಮಾಡೋದ್ರಿಂದ ಬೇರೆ ಯಾರನ್ನು ನಾವು ಕೆರಳಿಸೋದಿಲ್ಲ, ನಮ್ಮ ಒಂದು ಬೇರೆ ಒಂದು ಕೇಡುಗೆಟ್ಟ ಕೆಲಸವನ್ನು ನಾವು ತಡೆ ಹಿಡಿಬೋದು ಅನ್ನೋದಾದರೆ ಅದರಲ್ಲಿ ತಪ್ಪೇನಿದೆ ಸರ್? ಈಗ ರಾಜ್ಯವ್ಯಾಪ್ತಿಯಲ್ಲಿ ಕೆಲವೊಂದು ಕಾಲೇಜುಗಳಲ್ಲಿ ಹಿಜಾಬ್ ಹಾಕ್ಕೊಂಡು ಹೋದರೆ ಇನ್ನೊಂದು ಸಮುದಾಯದವರು ಅದಕ್ಕೆ ಪ್ರತಿಯಾಗಿ ಕೇಸರಿ ಶಾಲ್ಗಳನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವರು ಕೇಸರಿ ಶಾಲ್ಗಳಾಗಲಿ, ಕುಂಕುಮ ಹಚ್ಕೊಳ್ಳಿ, ಜನವಾರಗಳನ್ನು ಹಾಕ್ಕೊಳ್ಳಿ, ವಿಭೂತಿ ಇಟ್ಕೊಳ್ಳಿ, ಏನು ಇಟ್ಕೊಂಡ್ರು ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನಬದ್ಧವಾಗಿ ನಾವು ಜೀವನ ಸಾಗಿಸ್ತಾ ಇರುವಂಥದ್ದು ನಮ್ಮ ಭಾರತ ದೇಶದಲ್ಲಿ. ಹಾಗಿರುವಾಗ ಯಾರು ಯಾವ ಥರದ ಏನೇ ಒಂದು ಅವರವರಿಗೆ ಆದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಸರ್, ಯಾರು ಯಾವ ರೀತಿ ಬೇಕಂದ್ರೂ ಹಾಕ್ಕೊಂಡು ಹೋಗ್ಬೋದು. ಅದು ಆದರೆ ಟಾರ್ಗೆಟ್ ಮಾಡಿಬಿಟ್ಟು ಒಂದು ಸಮುದಾಯವನ್ನು ಕೀಳಾಗಿ ತೋರಿಸ್ಲಿಕ್ಕೆ, ತುಳಿತಕ್ಕೊಳಗೆ ಮಾಡಲಿಕ್ಕೋಸ್ಕರ ನೀವು ಹಾಕ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಐಡೆಂಟಿಟಿ ಏನು ಅನ್ನೋದು ಪ್ರಪಂಚ ಗೊತ್ತಾಗ್ತಿಲ್ಲ. ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ಲ, ಭೇಟಿ ಪಡೋ ಭೇಟಿ ಬಚಾವ ಅಂತ ಹೇಳಿ, ಆ ದಿಸೆಯಲ್ಲಿ ನಿಮಗೂ ಕೂಡ ಶಿಕ್ಷಣದಲ್ಲಿ ಒಳ್ಳೆ ಆದ್ಯತೆ ಸಿಗ್ತಾ ಇದೆ. ಅದು ನಾವು ಹಿಜಾಬ್ ಧರಿಸೇ ಹೋಗ್ಬೇಕು ಅಂತಕ್ಕಂಥ ಹಠ ಯಾಕೆ ಅಂತ ನನ್ನ ಪ್ರಶ್ನೆ. ಹಿಜಾಬ್ ಯಾಕೆ ಧರಿಸ್ಬಾರ್ದು ಅಂತೇಳಿ, ಇವಾಗ ಭೇಟಿ ಪಡೋ ಭೇಟಿ ಬಚಾವ್, ಇವಾಗ ನಾವು ಹಿಜಾಬ್ ಅಂತ ಹೇಳಿದ್ರೆ ಏನೋ ಒಂದು ನೂರಾರು ಬಟ್ಟೆಗಳನ್ನು ಗಂಟು ಮುಟ್ಟೆ ಕಟ್ಕೊಂಡ್ಬಂದು ನಾವು ನಮ್ಮ ಬಗ್ಲಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಂಥದ್ದಲ್ಲ. ನಮ್ಮ ದೇಹ ರಚನೆ, ನಾವು ನಮ್ಮ ತಲೆಗೆ ಒಂದು ವಸ್ತ್ರವನ್ನು ಸುತ್ತಕೊಂಡ್ರೆ ಅದಕ್ಕೂ ಎಜುಕೇಷನ್ಗೆ ಏನು ಸಂಬಂಧ ಇದೆ ಸರ್? ಅದಕ್ಕೂ ವಿದ್ಯಾಭ್ಯಾಸಕ್ಕೆ ಏನು ಸಂಬಂಧ ಇದೆ? ನೋಡಿ, ಪ್ರತಿಭಾ ಪಾಟೇಲ್ ಪ್ರಧಾನಿಯಾಗಿದ್ದರು, ಪ್ರತಿಭಾ ಪಾಟೇಲ್ ಆಗಲಿ, ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ ಅಂತೇಳಿ ಹೇಳಿಸ್ಕೊಂಡ್ರು ಅವರಾಗಲಿ, ಆಮೇಲೆ ಕಿತ್ತೂರಿ ರಾಣಿ ಚೆನ್ನಮ್ಮ ಆಗಲಿ, ಯಾಕೆ ಪ್ರಪಂಚದ ನಮ್ಮ ಭಾರತದ ಪ್ರಥಮ ಮಹಿಳೆ ಅಮ್ಮ ಸಾವಿತ್ರಿಬಾ ಫುಲೆ, ಅವರು ಅಕ್ಷರದ ತಾಯಿ, ಅವರಾಗಲಿ ಅವರ ತಲೆ ಮೇಲೆ ಇದ್ದಂತಹ ಮುಸುಕು ಯಾವುದೇ ರೀತಿಯಾದಂತಹ ತೊಂದರೆ ಕೊಟ್ಟಿಲ್ಲ. ಅವರ ಧೈರ್ಯಕ್ಕೆ, ಸಾಹಸಕ್ಕೆ, ಅವರ ವಿದ್ಯಾಭ್ಯಾಸಕ್ಕಾಗಲಿ, ಅವರ ಯುದ್ಧಕ್ಕೆ ಕೂಡ, ಅವರು ಮಾಡುವಾಗ ಯುದ್ಧ ಭೂಮಿಯಲ್ಲಿ ಕೂಡ ಅವ್ರಿಗೆ ಯಾವುದೇ ತೊಂದರೆ ಆಗಿಲ್ಲ. ಅಂದರೆ ಒಂದು ತರಗತಿಯಲ್ಲಿ ಹಿಜಾಬ್ ಧರಿಸಿ ಕೂತಾಗ ಏನು ತೊಂದರೆ ಆಗ್ತಾ ಇದೆ ಅನ್ನೋದು. ಈಗ ಆಲ್ರೆಡಿ ರಾಜ್ಯವ್ಯಾಪ್ತಿಯಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲ್ ಅಂತ ಹೇಳಿ ಘರ್ಷಣೆಗಳನ್ನು ಸ್ಟಾರ್ಟ್ ಆಗಿದ್ದಾವೆ. ಇದು ನೀವು ಒಬ್ಬ ಮುಸ್ಲಿಂ ಮಹಿಳೆಯಾಗಿ ತಾವು ಕೂಡ ಹಿಜಾಬನ್ನು ಧರಿಸ್ತೀರ, ಅನೇಕ ಹೋರಾಟಗಳಲ್ಲಿ ತಮ್ಮದೇ ಆದಂಥ ಒಂದು ಧ್ವನಿ ಸಮುದಾಯದ ಪರವಾಗಿ ಇದೆ ನಿಮ್ಮದು, ಇಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಈ ಒಂದು ಸಂಘರ್ಷ ಎದುರಿಸ್ಲಿಕ್ಕೆ ನೋಡ್ತಾ ಇದ್ದೀರಾ? ನೋಡಿ ಸರ್, ಹಿಜಾಬ್ ಅನ್ನೋವಂಥದ್ದೇನಿದೆ ನಮಗೆ ಹಿಜಾಬ್ ಜೊತೆ ಜೊತೆಗೆ ಸಂವಿಧಾನದ ಬದ್ಧತೆಗಳನ್ನು ಕಾಪಾಡೋದು ನಮ್ಮ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿದೆ. ನಾವಿವತ್ತು ಹಿಜಾಬ್ ಅನ್ನೋದಕ್ಕಿಂತನೂ ಸಂವಿಧಾನದ ಆಶಯಗಳನ್ನು ಯಾರು ಗಾಳಿಗೆ ತೂರ್ತಾ ಇದ್ದಾರಲ್ಲ ಅವರನ್ನು ನಾವು ಹದ್ದುಬಸ್ತಲ್ಲಿ ಇಡಬೇಕಾದಂತಹ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ.
ನೋಡಿ, ಸಂವಿಧಾನ ಬಂದುಬಿಟ್ಟು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಈ ಸ್ವಾತಂತ್ರ್ಯ ಕೀಳಲಿಕ್ಕೆ, ಈ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸ್ಲಿಕ್ಕೆ ಯಾವ ಒಂದು ಮನಸ್ಮೃತಿ ಆಧಾರಿತ ಮನಸ್ಥಿತಿ ಇರುವಂತಹ ದೊಡ್ಡ ನಾಯಕನಿಂದನೂ ಸಾಧ್ಯ ಇಲ್ಲ. ಅದನ್ನೆಲ್ಲ ನಿಲ್ಲಿಸ್ಲಿಕ್ಕೆ ನಾವು ಇಷ್ಟು ವರ್ಷಗಳಿಂದ ನೋಡ್ಕೊಂತ ಮಾಡ್ಕೊಂತ ಬಂದಿರುವಂತಹ ಹಿಜಾಬ್ ಇದು. ಇಷ್ಟು ವರ್ಷಗಳಲ್ಲಿ ಇಲ್ಲದೆ ಇರುವಂಥದ್ದು ಇವತ್ತಿನ ದಿವಸ ನೀವು ನಿಮ್ಮ ಪೊಲಿಟಿಕಲ್ ಅಜೆಂಡಾಗೋಸ್ಕರ ನೀವು ಒಂದು ಸಮುದಾಯದ ಮೇಲೆ, ಒಂದು ಸಮುದಾಯದ ತೋಳನ್ನು ಇದು ಮಾಡಿಬಿಟ್ಟು ಬಳಸ್ಕೊಂಡ್ಬಿಟ್ಟು ನೀವು ಕತ್ತಿ ವರ್ಷೆ ಮಾಡ್ತೀವಿ ಅಂತೇಳಿ ಅದಕ್ಕೆ ನಾವು ಬಿಡೋದಿಲ್ಲ, ಅವಕಾಶ ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ನೀವು ಕೇಸರಿ ಶಾಲ್ ಅಲ್ಲ, ಪೂರ್ತಿ ಕೇಸರಿ ಬಟ್ಟೆನೇ ಹಾಕೊಂಬನ್ನಿ, ನಾವು ಕೇಸರಿ ಕಲರಲ್ಲೇ ಹಿಜಾಬ್ ಉಟ್ಕೊಂಡ್ಬರ್ತೀವಿ. ಯಾಕಂದ್ರೆ ಕೇಸರಿ ಯಾರಪ್ಪನ ಮನೆ ಸೊತ್ತಲ್ಲ, ಅದು ಕೇಸರಿ ಅನ್ನೋದು ನಮ್ಮ ಒಂದು ಬಾವುಟದಲ್ಲಿರುವಂತಹ ಒಂದು ನಮ್ಮ ದೇಶದ ಒಂದು ಒಳ್ಳೆ ಹೆಮ್ಮೆ ಪಡುವಂತಹ ಒಂದು ಸಂಕೇತ ಅದು, ಗೊತ್ತಾಯ್ತಾ? ಆ ಕೇಸರಿಯನ್ನು ನೀವು ಕೋಮು ಘರ್ಷಣೆಗೋಸ್ಕರ ಬಳಸ್ತಾ ಇದ್ದೀರಿ ಅಂತಂದ್ರೆ ಇನ್ನೊಂದು ನಾಚಿಕೆಗೆಟ್ಟ ಸಂಬಂಧ ಸಂಭವ ಬೇರೆ ಯಾವುದೂ ಇಲ್ಲ. ಮೊದಲೆಲ್ಲ ಎಲ್ಲ ಸರ್ಕಾರಗಳು ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಮುಸ್ಲಿಂ ಮಹಿಳೆಯರು ಅಥವಾ ಯುವತಿಯರು ವಿದ್ಯಾ ಇದರಲ್ಲಿ ಬಹಳ ಹಿಂದಿದ್ದಾರೆ ಅಂತ ಹೇಳ್ತಿದ್ರು. ಈಗ ಹೆಚ್ಚು ಒಂದು ಸ್ವಲ್ಪ ಸಂಖ್ಯೆ ಬೆಳೆದಿದೆ ಅಂತ ಕಾಣುತ್ತೆ. ಅಲ್ಹಂದಿಲ್ಲ, ನಾವು ಮೊದಲಿಗೆ ಹೋಲಿಸಿದ್ರು ಇವಾಗ ಬಂದ್ಬಿಟ್ಟು ಮುಸ್ಲಿಂ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಕ್ಕಳು ತಮ್ಮ ಒಂದು ಆಶಯಗಳನ್ನು ನಿಲುವುಗಳನ್ನು ಹೊರಗಡೆ ಇಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಬಂದಿತ್ತು ನಮ್ಮ ಭಾರತದ ಸಂವಿಧಾನ. ಮೇನ್ ನಾನು ಹೇಳಬೇಕಂತ ಹೇಳಿದ್ರು, ಭಾರತದ ಸಂವಿಧಾನ ನಮಗೆ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆಯ ಹಕ್ಕನ್ನು ನೀಡಿದೆ. ಅದ್ರ ಜೊತೆ ಜೊತೆಗೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಧ್ವನಿ ಎತ್ತಿದವರು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವನಿ ಎತ್ತಕ್ಕೂ ಮುಂಚೆ ನಮಗೆ ಇಸ್ಲಾಂ ಕೂಡ ಅದೇ ರೀತಿಯಾದಂತಹ ಒಂದು ಸಮಾನತೆಯನ್ನು ಸಾರಿದೆ. ಆ ಒಂದು ಧರ್ಮದಲ್ಲೂ ನನಗೆ ಸಮಾನತೆ ಇದೆ, ನನ್ನ ಭಾರತ ದೇಶದಲ್ಲೂ ನನಗೆ ಸಮಾನತೆ ಇದೆ. ಈ ಸಮಾನತೆಯನ್ನು ಒಂದು ಕುಗ್ಗಿಸ್ಲಿಕ್ಕೋಸ್ಕರ ಏನು ಆಡಳಿತ ವರ್ಗ ಪ್ರೆಷರ್ ಆಗ್ತಾ ಇದೆ ಅಲ್ಲ, ಅದು ಯಾವತ್ತೂ ನೆರವೇರೋದಿಲ್ಲ. ಇನ್ನೊಂದೇನು ಅಂತಂದರೆ, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ಮೊದಲು ಹೊರಗಡೆ ಬರಲ್ಲ ಅಂತ ಹೇಳ್ತಾ ಇದ್ರು, ಅದು ಹುಸಿ ಆಯಿತು. ಯಾವ ರೀತಿ ಹುಸಿ ಆಯಿತು ಅಂತಂದರೆ, ಎನ್ ಆರ್ ಸಿ ಸಮಯದಲ್ಲಿ ಎಲ್ಲರೂ ನೋಡಿದ್ರು ಯಾವ ರೀತಿ ಹುಸಿ ಆಯಿತು ಅಂದ್ಬಿಟ್ಟು, ಯಾರಿಗೂ ಯಾವೊಂದು ಇದಕ್ಕೂ ಹೆದರದೆ ಬಂದ್ಬಿಟ್ಟು ಅವರು ಹೊರಗಡೆ ಬಂದು ಅವರ ಅಂದರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತಹ ಕೆಲಸಗಳು ಈ ಸರ್ಕಾರ ಮಾಡಿದಾಗ ಪ್ರತಿ ಕ್ಷಣಕ್ಕೂ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳು ನಾವು ಮುಂದಿದ್ದೀವಿ, ನಮ್ಮ ಸಂವಿಧಾನ ರಕ್ಷಣೆಗೆ ನಾವು ಜೀವ ತ್ಯಜಿಸ್ಲಿಕ್ಕೂ ರೆಡಿ ಇದ್ದೀವಿ ಅಂತೇಳಿ ನಾವು ತೋರಿಸ್ಕೊಳ್ತಾ ಇದ್ದೀವಿ. ಮೇಡಮ್, ಇನ್ನೊಂದು, ಈಗ ಹಿಜಾಬ್ ಧರಿಸ್ತಿರಲ್ಲ, ಇದೇನಾದರೂ ಮನೆಯಲ್ಲಿ ಒತ್ತಡ ಪೂರ್ವಕವಾಗಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ? ನಾನು ಮೊದಲೇ ಹೇಳಿದೆ ಸರ್ ನಿಮಗೆ, ಏನು ಅಂತಂದರೆ ಇಸ್ಲಾಂ ಧರ್ಮ ಪಾಲನೆಯೇ ನೀವು ಒತ್ತಡ ಹಾಕೋತರ ಇಲ್ಲ. ಹಂಗಿರುವಾಗ ನೀವು ಉಡುವಂಥ ಬಟ್ಟೆ, ಉಣ್ಣುವಂಥ ಆಹಾರ, ಊಟ ಮಾಡುವಂಥ ಆಹಾರದ ಮೇಲೆ ಹೇರಿಕೆ ಹೋರ್ಲಿಕ್ಕೆ ಸಾಧ್ಯನಾ? ಕಾಮನ್ನಾಗಿ ಯೋಚನೆ ಮಾಡಬೇಕಾದ ಆಗಿರುವಂಥ ವಿಚಾರಗಳು ಇವೆಲ್ಲ, ಇವೆಲ್ಲ ಯೋಚನೆ ಮಾಡಿಬಿಟ್ಟು ಬರೆದಿಟ್ಕೊಂಡ್ಬಿಟ್ಟು ಹಂಗೆ ಹೇಳುವಂಥ ವಿಚಾರ ಅಲ್ಲ ಇವು. ನೋಡಿ, ಒಂದು ಧರ್ಮ ಪಾಲನೆ ನಿನ್ನ ಇಷ್ಟ ಬಂದಂಗೆ ನೀನು ಇರು ಅಂತೇಳಿ ಹೇಳುತ್ತೆ. ಆದರೆ ಧರ್ಮ ಏನು ಹೇಳುತ್ತೆ, ಇದು ಮಾಡಿದರೆ ಸರಿ, ಇದು ಮಾಡಿದರೆ ತಪ್ಪು, ತಪ್ಪು ಅಂತೇಳಿ ಕೂಡ ಹೇಳೋದಿಲ್ಲ, ಮೆನ್ಷನ್ ಮಾಡ್ತಾರೆ. ನೀವು ಈ ರೀತಿ ಜೀವನ ಮಾಡಿದರೆ ನಿಮ್ಮ ಜೊತೆ ಜೊತೆಗೆ ನಿಮ್ಮ ಸುತ್ತಲಿರುವ ಸಮುದಾಯನೂ ಸಮಾಜನೂ ಸಮಾಜದ ಸ್ವಸ್ಥ ಚೆನ್ನಾಗಿರುತ್ತೆ. ಕೊನೆಯದಾಗಿ, ರಾಜ್ಯ ಸರ್ಕಾರಕ್ಕೆ ಒಬ್ಬ ಮುಸ್ಲಿಂ ಸಮುದಾಯದ ಹೆಣ್ಮಗಳಾಗಿ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಈ ಒಂದು ಹಿಜಾಬ್ ಮತ್ತು ವರ್ಸಸ್ ಕೇಸರಿ ಶಾಲ್ ವಿಷಯದಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೋಡಿ ಸರ್, ಮಾತೆತ್ತಿದ್ರೆ ಹೇಳ್ತಾರೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ನೀವು ಕೇವಲ ಹೇಳೋದ್ರಿಂದ, ಅಪವಾದ ಹೊರಿಸೋದ್ರಿಂದ ಯಾವುದು ಸಾಬೀತಾಗುವಂಥದ್ದಿಲ್ಲ. ನಿಮಗೆ ಆ ರೀತಿ ಅನಿಸ್ತಾ ಇದೆ. ಹೌದು, ನಾವು ಮುಸ್ಲಿಂ ಹೆಣ್ಮಕ್ಳು ಇನ್ನೂ ಜೀವಂತವಾಗಿದ್ದೀವಿ. ನೀವು ನಮ್ಮ ಒಂದು ಹೆಸರು ಬಳಸ್ಕೊಂಡು ನೀವು ರಾಜಕೀಯ ಮಾಡಲಿಕ್ಕೆ ನಾವು ಅಷ್ಟು ಸುಲಭವಾಗಿ ಬಿಡಲ್ಲ. ನಾವು ಮುಸ್ಲಿಂ ಹೆಣ್ಮಕ್ಳು ನಾವಿನ್ನೂ ಜೀವಂತವಾಗಿದ್ದೀವಿ. ನಮ್ಮ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಕೂರಿಸಿ ಮಾತಾಡುವಂಥ ತಾಕತ್ತು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಿ ಇದ್ದರೆ ನಮ್ಮಂತಹ ಹೆಣ್ಣು ಮಕ್ಕಳನ್ನು ಮೊದಲು ಕೂರಿಸ್ರಿ, ನಿಮ್ಮ ಎದುರುಗಡೆ ಕೂರಿಸಿ. ನಮಗೇನು ದೌರ್ಜನ್ಯ ಆಗ್ತಾ ಇದೆ, ನಮಗೆ ಯಾರಿಂದ ದೌರ್ಜನ್ಯ ಆಗ್ತಾ ಇದೆ ನಾವು ಹೇಳಲಿಕ್ಕೆ ರೆಡಿ ಇದ್ದೀವಿ. ದೌರ್ಜನ್ಯ ಆಗ್ತಾ ಇರೋದು ಈಗಿನ ಆಡಳಿತ ಸರ್ಕಾರದಿಂದನೇ ವಿನಃ ಯಾವುದೇ ಒಂದು ಸಮುದಾಯದಿಂದ ಯಾರಿಗೂ ದೌರ್ಜನ್ಯ ಆಗ್ತಾ ಇಲ್ಲ. ನೀವುಗಳು ವಿಷ ಬೀಜನ ಬಿತ್ತುಬಿಟ್ಟು ನೀವು ನಮ್ಮ ಹೆಸರು ಹೇಳ್ಕೊಂಡ್ಬಿಟ್ಟು ನಿಮ್ಮ ಬೆಳೆ ಬೇಯಿಸ್ಕೊಳ್ಳೋ ಕೆಲಸನ ಬಿಟ್ಟುಬಿಡಿ ಅಂತೇಳಿ ಹೇಳ್ತೀನಿ. ಈ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ, ಹಿಜಾಬ್ ಹಾಕೊಂಡೇ ಈ ಶಾಲಾ ಕಾಲೇಜಿಗೆ ಬರಬೇಡಿ ಅಂತ ಏನಾದರೂ ಮುಂದೆ ಇದೇ ಥರ ನಡೀತಾ ಇದ್ದರೆ ನೀವು ಯಾವ ರೀತಿ ಹೋರಾಟ ಮಾಡ್ತೀರಾ? ನೋಡಿ ಸರ್, ಹೋರಾಟ ಇಲ್ಲದೆ ನಮಗೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಅಲ್ವಾ? ನಮ್ಮ ಭಾರತದಲ್ಲಿ ಹೋರಾಟದಿಂದನೇ ಆಂದೋಲನದಿಂದನೇ ಪಡೆದಂತಹ ಸ್ವಾತಂತ್ರ್ಯ. ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ಸ್ವಾಭಿಮಾನಕ್ಕೋಸ್ಕರ ನಾವು ಜೀವ ತ್ಯಜಿಸ್ಲಿಕ್ಕೂ ಸಿದ್ಧ ಅಂತೇಳಿ ನಾವು ಹೇಳಾಯಿತು. ಶಾಂತಿಯುತವಾದಂತಹ ಪ್ರತಿಭಟನೆಗಳನ್ನು ಸಂವಿಧಾನ ನಮಗೆ ಅಧಿಕಾರ ನೀಡಿದೆ.
ಸಂವಿಧಾನ ನೀಡಿರುವಂತಹ ಹಕ್ಕಿರುವಾಗ ನಮಗೆ ಸಂವಿಧಾನವನ್ನು ಅನ್ನುವಂತಹ ಆಯುಧ ಇರುವಾಗ ನಾವು ಯಾರಪ್ಪಂಗೂ ಎದುರೋದಿಲ್ಲ ಎದುರುವಂತ ಮಾತು ಇಲ್ಲ ಸ್ನೇಹಿತರೆ ಈಗಾಗಲೇ ತಾವು ನೋಡ್ತಾ ಇದ್ದೀರಾ ಈ ಸ್ಮಾರ್ಟ್ ನ್ಯೂಸ್ ಚಾನೆಲ್ ಅನ್ನು ಈ ಒಂದು ಸ್ಮಾರ್ಟ್ ನ್ಯೂಸ್ ಚಾನೆಲ್ಗೆ ಸಾಮಾಜಿಕ ಹೋರಾಟಗಾತಿ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಂತಹ ಜಾಸ್ಮಿನ್ ಬಾನು ಅವರು ಬಂದುಬಿಟ್ಟು ಹಿಜಾಬ್ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮೇಡಮ್ ತಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ